ಬಂಧುಗಳೇ, ಈ ಜಾಗದಲ್ಲಿ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೆ. ಅದಕ್ಕೆ ತುಂಬ ಜನ ಅವರವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಜನ ಮರವನ್ನು ತೆರವುಗೊಳಿಸಬೇಕು ಅಂತಿದೆಯಲ್ಲ, ನಿನಗೆ ಬುದ್ಧಿ ಇಲ್ವಾ, ಹಂಗೆ ಹಿಂಗೆ ಅಂದ್ಕೊಂಡು ಬೈಕೊಂಡು ಕಮೆಂಟ್ ಹಾಕಿದ್ದಾರೆ. ಇನ್ನೊಂದಷ್ಟು ಜನ ಇಲ್ಲಿ ಸುಮಾರು ಸಾವಿರಗಟ್ಟಲೆ ಬಾವಲಿಗಳಿರ್ತವೆ, ಅವುಗಳ ಜೀವಕ್ಕೆ ಹಾನಿಯಾಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕಮೆಂಟ್ಗಳು ಹಾಕಿದ್ದಾರೆ. ಸೊ ನಾನು ಮರವನ್ನು ತೆರವುಗೊಳಿಸ್ಬೇಕಂತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದರೆ, ನಾನು ಹೇಳಿದ ಉದ್ದೇಶ ಏನಪ್ಪ ಅಂದರೆ, ಅವ್ರು ಹೇಳಿದ್ದು ನಿಜ ನೋಡಿ. ಇಲ್ಲೆಲ್ಲ ಬಾವಲಿಗಳೆಲ್ಲ ಸಿಲುಕಿಕೊಂಡಿದೆ ನೋಡಿ, ಇದೆಲ್ಲ ಬಾವಲಿ ಇದೆ. ನಾನು ಹೇಳಿದ ಉದ್ದೇಶ ಏನಪ್ಪ ಅಂದರೆ, ಮುಂದೆ ಯಾವುದೇ ತರಹದ ಅನಾಹುತಗಳು ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಹೇಳಿದ್ದೆ ಅಷ್ಟೇ. ಸೊ ಇಲ್ಲಿ ಚೆನ್ನಾಗಿರ್ತಕ್ಕಂಥ ಮರಗಳು ಸಹ ಇದೆ ನೋಡಿ, ಈ ಭಾಗವಾಗಿ ಚೆನ್ನಾಗಿರೋ ಮರಗಳಿವೆ. ಸೊ ಈ ಭಾಗವಾಗಿ ಸಂಪೂರ್ಣವಾಗಿ ಒಣಗಿ ಹೋಗಿರುವ ಮರಗಳಿವೆ. ಆದ್ದರಿಂದ ಮುಂದೆ ಯಾವುದೇ ಥರದ ಅನಾಹುತಗಳು ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸಿದರೆ, ಅದರಲ್ಲಿ ಒಂದಷ್ಟು ಜನ ಬೈಕೊಂಡು ಹಾಕಿದ್ರು, ಅದು ಅವರಿಷ್ಟ, ಬೈಯೋಕ್ಕೆ ರೈಟ್ಸ್ ಇದೆ ಅಂತೆ. ಆದರೂ ನನ್ನ ಒಂದು ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಒಂದ್ಸಲ. ಸೊ ಇದು ಸಂಪೂರ್ಣವಾಗಿ ಮರಗಳು ಒಣಗೋಗಿದೆ ಬಂಧುಗಳೇ. ಇದಕ್ಕೆ ಯಾವುದು ಬೇರೆ ಥರದ ಪರ್ಯಾಯ ವ್ಯವಸ್ಥೆ ಇದ್ದರೆ ಚೆನ್ನಾಗಿರ್ತಿತ್ತು. ಸದ್ಯದ ಮಟ್ಟಿಗೆ ಇದನ್ನು ತೆರವುಗೊಳಿಸಿದ್ರೆ ಒಳಿತು, ಯಾಕೆಂದರೆ ಅದು ಬಿದ್ದೋದ್ರೆ ಇಲ್ಲಿ ವಾಹನಗಳು ಬರ್ತಾಯ್ತೆ ಈ ಥರ. ಸೊ ವಾಹನದ ಮೇಲೆ ಬಿದ್ದರೆ ಏನಾಗ್ಬೋದು ಒಂದ್ಸಲ ಊಹೆ ಮಾಡಿ. ಆದ್ದರಿಂದ ನನ್ನ ಅನಿಸಿಕೆ ನಾನು ವ್ಯಕ್ತಪಡಿಸಿದ್ದೀನಿ. ಉಳಿದದ್ದು ನಿಮ್ಮಿಷ್ಟ, ನೀವು ಏನು ಬೇಕಾದರೂ ಹೇಳ್ಬೋದು. ಸೊ ಆ ಭಾಗವಾಗಿ ಚೆನ್ನಾಗಿದೆ, ಮರಗಳು ಚೆನ್ನಾಗಿದೆ, ಅಲ್ಲಿ ಸದ್ಯಕ್ಕೆ ಬೇರುಗಳಿಗೆ ಯಾವುದೇ ಥರದ ಹಾನಿ ಆಗಿಲ್ಲ. ಸೊ ಈ ಭಾಗವಾಗಿ ಮಧ್ಯದಲ್ಲಿರ್ತಕ್ಕಂಥ ಮರಗಳೇನಿದೆ, ಸೊ ಆಚೆ ಈಚೆ ಎರಡು ಕಡೆನೂ ಬೇರುಗಳು ಒಡೆದ್ಬಿಟ್ಟಿದ್ದಾರೆ. ಅಂದರೆ ಅವರು ಉದ್ದೇಶ ಚೆನ್ನಾಗಿತ್ತು, ಚೆನ್ನಾಗಿ ರೆಡಿ ಮಾಡೋಣ ಕಡೆ ಏನೋ ಒಂದು ಪ್ಲ್ಯಾನ್ ಮಾಡಿದ್ರು, ಬಟ್ ಅದೇನೋ ಅತಾಚುರ್ಯ, ಅದು ಮರದ ಬೇರುಗಳು ಏನೋ ಕಡಿತಕ್ಕೆ ಒಳಪಟ್ಟು ಈ ರೀತಿ ಮರಗಳು ಒಣಗೋಗಿದೆ. ಆದ್ದರಿಂದ ದಯವಿಟ್ಟು ಸೊ ಇಲ್ಲಿ ಈ ಮರಗಳನ್ನು ತೆರವುಗೊಳಿಸಿ ಬೇರೆ ಮರಗಳನ್ನು ಹಾಕಿದ್ರೆ ಒಳಿತು. ಇದು ನನ್ನ ಅನಿಸಿಕೆ ಅಷ್ಟೇಪ್ಪ. ಆಮೇಲೆ ಯಾವನೋ ಇನ್ನೊಬ್ಬ ಹೇಳ್ತಿದ್ದ ಆಹಾರೋತ್ರನಿಗೆ ಫೋನ್ ಮಾಡಿ ನಿನಗೆ ವಾರ್ನಿಂಗ್ ಕೊಡಿಸ್ತೀನಿ ಅಂತ. ಈಗ ಆಹಾರೋತ್ರವರು ಅವ್ರು ನೋಡಿದ್ರು ಸಹ ಅವರು ಇದೇ ತರಹದ ನಿರ್ಧಾರನ ತೆಗೆದುಕೊಳ್ತಾರೆ, ಯಾಕೆಂದರೆ ಅವರು ಒಣಗಿದ ಮರಗಳನ್ನು ಸತ್ತ ಮರ ಅಂತಕ್ಕಂಥ ಒಂದು ಗುರುತನ್ನು ಗುರುತಿಸ್ತಾರೆ. ಇದು ಸತ್ತ ಮರ, ಸತ್ತೋಗಿರ್ತಕ್ಕಂಥ ಮರ ಅಂತ ಹೇಳ್ತಾರೆ. ಹಾಗೆ ಸೊ ಇದು ಸಂಪೂರ್ಣವಾಗಿ ಶವವಾಗಿದೆ. ಆದ್ದರಿಂದ ಈ ಮರಗಳನ್ನು ತೆರವುಗೊಳಿಸಿ ಬೇರೆ ಗಿಡಗಳನ್ನು ನೆಟ್ಟು ಮರವಾಗಿ ಬೆಳೆಸಿ ಅಂತ ಹೇಳ್ತಾ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಈಗ ಆಮೇಲೆ ಇವರು ಸಾವಿರಾರು ಬಾವಲಿಗಳಿವೆ ಅಂತ ಹೇಳಿದರು. ಬಾವಲಿಗಳನ್ನ ನೋಡ ಆ ಭಾಗವಾಗಿ ಸ್ಥಳಾಂತರ ಮಾಡ್ಬೋದು ನೋಡಿ. ಅನಾಹುತ ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವೇ. ಮಾತ್ರ ಇದು ಸಂಪೂರ್ಣವಾಗಿ ಒಣಗೋಗಿದೆ ಇಲ್ಲಿ ನೋಡಿ. ಈ ಮರದ್ದೇ ವಿಡಿಯೋ ಮಾಡ್ತಾ ಇರೋದು ಕರೆಕ್ಟ್ ಎಕ್ಸಾಕ್ಟ್ಲಿ ನೋಡಿ. ನಮ್ಗೆ ಕಪ್ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರು ಹೇಳ್ತಾ ಇದಾರೆ, ಮರದ ವಿಡಿಯೋ ಹಾಕಪ್ಪ ನೀನು ಫಸ್ಟು ಅಂತವ್ರೆ. ಖಂಡಿತ ಖಂಡಿತ ಬ್ರದರು ನೋಡಿ, ಅದೇ ವಿಡಿಯೋ ಮಾಡ್ತಾ ಇದ್ದೀನಿ, ಅದೇ ಮಾಡ್ತಾ ಇದ್ದೀನಿ ನೋಡಿ ಬಂಧುಗಳೇ. ತಾವಿಲ್ಲಿ ವೀಕ್ಷಣೆ ಮಾಡಿ, ಸಂಪೂರ್ಣವಾಗಿ ಒಣಗೋಗಿದೆ ಬಂಧುಗಳೇ. ಇದು ನೋಡಿ, ಅದ್ರ ಇನ್ಕ್ಲೂಡಿಂಗ್ ಆ ಮೇಲೆ ಇರ್ತಕ್ಕಂಥ ಒಂದು ಏನಂತಾರೆ ಚಕ್ಕೆಗಳು, ಅದು ಸಹ ಇಲ್ಲ, ಸಂಪೂರ್ಣವಾಗಿ ಒಣಗೋಗಿದೆ. ಇದು ಖಂಡಿತವಾಗೂ ಮುಂದಿನ ದಿವಸ ದೊಡ್ಡ ಪ್ರಮಾಣದ ಅನಾಹುತ ಆಗೇ ಆಗುತ್ತೆ. ಯಾಕೆಂದರೆ ಇದು ಸಂಪೂರ್ಣ ಒಣಗೋಗಿರೋದ್ರಿಂದ ಈ ರೆಂಬೆ ಕೊಂಬೆಗಳು ನೆಲಕ್ಕೆ ಉರುಳುವ ಸಾಧ್ಯತೆ ಇರ್ತದೆ ನೋಡಿ. ಗಮನಿಸಿ, ಆ ರೆಂಬೆ ಒಂದು ರೆಂಬೆ ಬಿದ್ದರೆ ಸಾಕು, ಈ ಥರ ಹೋಗ್ತಾ ಇರೋ ಕಾರ್ಗೆ ಒಂದು ರೆಂಬೆ ಬಿದ್ದರೆ ದೊಡ್ಡ ಅಪಘಾತವೇ ಆಗುತ್ತೆ. ದಯವಿಟ್ಟು ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಇದ್ರ ಕಡೆ ಗಮನ ಕೊಡ್ರಪ್ಪ ನೋಡಿ. ಸಂಪೂರ್ಣ ಒಣಗೋಗಿದೆ, ಇದರಿಂದ ಏನೇ ಉಪಯೋಗ ಇಲ್ಲ, ಇದು ಯಾವುದೇ ತರಹದ ಉಪಯೋಗಕ್ಕೆ ಬರಲ್ಲ ನೋಡಿ. ಅಹೋರ ಹತ್ರವರೇ ಗುರುತಿಸಿ ಏನು ಈ ಮರ ಯೋಗ್ಯವಾ ಇಲ್ವಾ ಅಂತಕ್ಕಂಥದ್ದನ್ನ ಮನಗಂಡು ತಾವೇ ಖುದ್ದಾಗಿ ಬಂದು ಈ ಮರಗಳನ್ನ ತೆರವುಗೊಳಿಸಿ ರಸ್ತೆ ಸಂಚಾರಕ್ಕೆ ಸುಗಮ ಸಂಚಾರಕ್ಕೆ ಅನುಕೂಲ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ನೋಡಿ ಆ ಭಾಗವಾಗಿ ಚೆನ್ನಾಗಿದೆ ಮರ. ಈ ಭಾಗವಾಗಿ ಮಧ್ಯದಲ್ಲಿರ್ತಕ್ಕಂಥ ಮರಗಳು ಸಂಪೂರ್ಣವಾಗಿ ಒಣಗೋಗಿದೆ. ಹಾಗೆ ಇಲ್ಲೂ ಸಹ ಒಂದೆರಡು ಮರ ಒಣಗೋಗಿದೆ. ಸೊ ಉದ್ದೇಶ ತುಂಬ ಚೆನ್ನಾಗಿ ಮಾಡಿದ್ರೆ, ಪ್ಲ್ಯಾನಿಂಗ್ ಚೆನ್ನಾಗಿತ್ತು.
ಬಟ್ ಇಲ್ಲ ಒಂದು ಎರಡು ಮರ ಹೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಆದರೂ ಈ ರಸ್ತೆ ಕಾಮಗಾರಿ ಮಾಡ್ತಕ್ಕಂಥವ್ರು ಈ ಮರವನ್ನು ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚಿನ ಒಲವನ್ನು ನೀಡಿದ್ದಾರೆ. ಸೊ ಇದು ಅಷ್ಟೇ ಒಣಗೋಗಿದೆ, ಇದು ಸಂಪೂರ್ಣವಾಗಿ ಒಣಗೋಗಿದೆ. ಸೊ ಮುಂದೆ ಖಂಡಿತವಾಗುವೆ ಅಪಾಯ ಅನಾಹುತ ಜರುಗುತ್ತದೆ, ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮ ತಗೊಂಡು. ಸೊ ಏನು ಅವಶ್ಯಕತೆ ಇಲ್ದಿರ್ತಕ್ಕಂಥ ಮರಗಳನ್ನು ತೆರವುಗೊಳಿಸಿ. ಧನ್ಯವಾದಗಳು.